ಎನ್ಡಿಎನೆ ಘೋಷಣೆ ಮಾಡಿದ್ರು. ಇಲ್ಲಿ ಒಂದು ಪ್ರಶ್ನೆ ಏನಾಗಿದೆ, ನಿಖಿಲ್ ನಿಲ್ಲಬೇಕು ಅಂತಕ್ಕಂಥದ್ದು ಪಕ್ಷದ ಕಾರ್ಯಕರ್ತರುಗಳ ಭಾವನೆ ಆದಂಥ ಸಂದರ್ಭದಲ್ಲಿ ನಿಖಿಲ್ ಹೆಸರು ಫ್ಲೋಟ್ ಆದ ತಕ್ಷಣ ಅಯ್ಯೋ ರಾಮ ದೇವೇಗೌಡರು ಕುಟುಂಬ ಬಿಟ್ಟರೆ ಬೇರೆ ಇನ್ಯಾರು ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಆಗಲ್ವಾ ಅಂತಕ್ಕಂಥ ಪ್ರಶ್ನೆಗಳು ಕೇಳ್ತೀರಿ. ಇನ್ನೊಂದು ಕಡೆ ಧೈರ್ಯದ ಪ್ರಶ್ನೆಗಳು ಕೇಳ್ತೀರಿ. ಇದಕ್ಕೆ ನಾನೇನು ಉತ್ತರ ಕೊಡಬೇಕು ನನಗೆ ಗೊತ್ತಿಲ್ಲ. ಅಲ್ಲ ಕಾಂಗ್ರೆಸ್ ಅವರೇ ಅಣ್ಣ, ಕಾಂಗ್ರೆಸ್ ಅವ್ರ ಪರವಾಗಿ ನೀವೆಲ್ಲ ಮಾಧ್ಯಮದವ್ರು ತಾವು ಅವ್ರ ಪ್ರಶ್ನೆ ನನಗೆ ಕೇಳ್ತಿದ್ದೀರಿ. ತೊತ್ತೊತ್ತು ನೀವಲ್ಲ ಅಣ್ಣ, ಅಡಿಯೇನೆ ಘೋಷಣೆ ಮಾಡಿದ್ರು. ಇಲ್ಲಿ ಒಂದು ಪ್ರಶ್ನೆ ಏನಾಗಿದೆ, ನಿಖಿಲ್ ನಿಲ್ಲಬೇಕು ಅಂತಕ್ಕಂಥದ್ದು ಪಕ್ಷದ ಕಾರ್ಯಕರ್ತರುಗಳ ಭಾವನೆ ಆದಂಥ ಸಂದರ್ಭದಲ್ಲಿ ನಿಖಿಲ್ ಹೆಸರು ಫ್ಲೋಟ್ ಆದ ತಕ್ಷಣ ಅಯ್ಯೋ ರಾಮ ದೇವೇಗೌಡರು ಕುಟುಂಬ ಬಿಟ್ಟರೆ ಬೇರೆ ಇನ್ಯಾರು ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಆಗಲ್ವಾ ಅಂತಕ್ಕಂಥ ಪ್ರಶ್ನೆಗಳು ಕೇಳ್ತೀರಿ. ಇನ್ನೊಂದು ಕಡೆ ಧೈರ್ಯದ ಪ್ರಶ್ನೆಗಳು ಕೇಳ್ತೀರಿ. ಇದಕ್ಕೆ ನಾನೇನು ಉತ್ತರ ಕೊಡಬೇಕು ನನಗೆ ಗೊತ್ತಿಲ್ಲ. ಅಲ್ಲ ಕಾಂಗ್ರೆಸ್ ಅವರೇ ಅಣ್ಣ, ಕಾಂಗ್ರೆಸ್ ಅವ್ರ ಪರವಾಗಿ ನೀವೆಲ್ಲ ಮಾಧ್ಯಮದವ್ರು ತಾವು ಅವ್ರ ಪ್ರಶ್ನೆ ನನಗೆ ಕೇಳ್ತಿದ್ದೀರಿ. ತೊತ್ತೊತ್ತು ನೀವಲ್ಲ ಅಣ್ಣ, ಅಡಿಯೇನೆ ಘೋಷಣೆ ಮಾಡಿದ್ರು. ಇಲ್ಲಿ ಒಂದು ಪ್ರಶ್ನೆ ಏನಾಗಿದೆ, ನಿಖಿಲ್ ನಿಲ್ಲಬೇಕು ಅಂತಕ್ಕಂಥದ್ದು ಪಕ್ಷದ ಕಾರ್ಯಕರ್ತರುಗಳ ಭಾವನೆ ಆದಂಥ ಸಂದರ್ಭದಲ್ಲಿ ನಿಖಿಲ್ ಹೆಸರು ಫ್ಲೋಟ್ ಆದ ತಕ್ಷಣ ಅಯ್ಯೋ ರಾಮ ದೇವೇಗೌಡರು ಕುಟುಂಬ ಬಿಟ್ಟರೆ ಬೇರೆ ಇನ್ಯಾರು ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಆಗಲ್ವಾ ಅಂತಕ್ಕಂಥ ಪ್ರಶ್ನೆಗಳು ಕೇಳ್ತೀರಿ. ಇನ್ನೊಂದು ಕಡೆ ಧೈರ್ಯದ ಪ್ರಶ್ನೆಗಳು ಕೇಳ್ತೀರಿ. ಇದಕ್ಕೆ ನಾನೇನು ಉತ್ತರ ಕೊಡಬೇಕು ನನಗೆ ಗೊತ್ತಿಲ್ಲ. ಅಲ್ಲ ಕಾಂಗ್ರೆಸ್ ಅವರೇ ಅಣ್ಣ, ಕಾಂಗ್ರೆಸ್ ಅವ್ರ ಪರವಾಗಿ ನೀವೆಲ್ಲ ಮಾಧ್ಯಮದವ್ರು ತಾವು ಅವ್ರ ಪ್ರಶ್ನೆ ನನಗೆ ಕೇಳ್ತಿದ್ದೀರಿ. ತೊತ್ತೊತ್ತು ನೀವಲ್ಲ ಅಣ್ಣ.